ನೋಡಿ ಇದು 20 ಅಡಿ ವಿಲೇಜ್ ಮ್ಯಾಪಲ್ಲಿ ಇರ್ತಕ್ಕಂಥ ಸರ್ಕಾರಿ ರಸ್ತೆ ಇದು. ಈ ಸರ್ಕಾರಿ ರಸ್ತೆಗೆ ಅಟ್ಯಾಚ್ ಇರುವಂಥ ಫಾರ್ಮ್ ಲ್ಯಾಂಡು 10.5 ಎಕರೆ. ಹಿಂದಕ್ಕೆ ತೆಂಗಿನ ಮರದ ತೋಟ ಕಾಣಿಸ್ತದೆ, ಅದು 2 ಎಕರೆ ಸೇರುತ್ತೆ. 10.5 ಎಕರೆ ಫಾರ್ಮ್ ಹೌಸ್ ಇರುವಂಥ ಲ್ಯಾಂಡ್ ಇದು. ಎಂಟೇರ್ ಬೌಂಡ್ರಿ, ಎಂಟೇರ್ ಬೌಂಡ್ರಿ ನೋಡಿ, ಇದೇ ಥರ ರೆಡ್ ಸೈಡ್ ಅಗ್ರಿಕಲ್ಚರ್ ಎಂಟರ್ ಬಂದರೆ ಡ್ರಿಪ್ ಆಗಿದೆ ನೋಡಿ. ಫುಲ್ಲು 10.5 ಎಕರೆಗೂ ಇದೇ ರೀತಿ ಡ್ರಿಪ್ ಆಗಿದೆ. ಒಳ್ಳೆ ಮಟ್ಟವಾದಂಥ ಜಾಗ, ಜನರಲ್ ಪ್ರಾಪರ್ಟಿ ಇದು. ಏನು ನೋಡ್ತಾ ಇದ್ದೀರಿ, ಎಂಟರ್ ಬಂದ್ರೆ ಇದೇ ರೀತಿ ರೆಡ್ ಸಾಯ್ಲು, ಎಲ್ಲ ಮುಸ್ಕಿನ ಜೋಳ ಹಾಕವ್ರೆ. ಸ್ಮಾಲ್ ಹೌಸ್ ಇದೆ, ಎರಡು ನೋಡಿ ಈ ಥರ ಸ್ಮಾಲ್ ಹೌಸ್ಗಳು ಅಂದರೆ ಮಿಷಿನ್ ಮನೆಗಳು. ಎರಡು ನೋಡಿ ರನ್ನಿಂಗು ಇರುವಂಥ ಬೋರ್ವೆಲ್ಗಳು, ಒಂದು 2.5 ಇಂದ 3 ಇಂಚ್ ನೀರು ಬರುವಂಥದ್ದು. ನೋಡಿ ಹಸಿರು ಏನು ಕಾಣಿಸ್ತದೆ, ಹಿಂದೆ ಕಬ್ಬು ಕಾಣಿಸ್ತದೆ ನೋಡಿ, ಅಲ್ಲಿ ಗಂಟಲು ಬರುತ್ತೆ ಬೌಂಡ್ರಿ. ಸ್ಕೆಚ್ ಆಗಿದೆ, ಪೋಡಿ ಆಗಿದೆ, ಹದ್ದುಬಸ್ತೆಯಲ್ಲಾಗಿ ರಿಜಿಸ್ಟರ್ ಆಗಿರುವಂಥ ಇದೊಂದು ಲೀಗಲ್ ಪ್ರಾಪರ್ಟಿ ನೋಡಿ. ಒಂದು 2 ಎಕರೆ ಅಷ್ಟು ತೆಂಗಿನ ತೋಟ ಇದೆ. ಟೋಟಲ್ 10.5 ಎಕರೆಯಲ್ಲಿ 2 ಎಕರೆಯಷ್ಟು ತೆಂಗಿನ ತೋಟ ಇದೆ. ಫಸ್ಲು ಒಳ್ಳೆ ಫಸ್ಲಿದೆ ನೋಡ್ಬೋದು. ಬೆಂಗಳೂರಿಂದ ಡಿಸ್ಟೆನ್ಸ್ ನೋಡೋದಾದರೆ 130 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಗೆ. ಮಳವಳ್ಳಿಯಿಂದ 30 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿ ರಿಜಿಸ್ಟ್ರೇಷನ್ ಬರುವಂಥ ಲ್ಯಾಂಡ್ ಇದು. ಒಳ್ಳೆ ಪ್ರಾಪರ್ಟಿ, ಸೂಪರ್ ಆಗಿದೆ. ಒಳ್ಳೆ ಲೊಕೇಶನ್ನು, ಆಸಕ್ತಿ ಸಂಪರ್ಕಿಸ್ಬೋದು.